ಈ ಪೆನ್ಡ್ರೈವ್ ಪ್ರಕರಣದಲ್ಲಿ ನಿಜವಾದ ಅಸಲಿ ಸಂಕಷ್ಟ ಪ್ರಜ್ವಲ್ ರೇವಣ್ಣ ಅವರಿಗೆ ಇತ್ತೀಚೆಗೆ ಅಂದ್ರೆ ಇನ್ ಮುಂದಕ್ಕೆ ಶುರು ಆಗ್ತಾ ಹೋಗ್ತಾ ಇದೆ ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಈಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ದಾಖಲಾಗಿರೋದ್ರಿಂದ ಕ್ಲಾಸ್ ಟೂ ಕೂಡ ಆಗಿರೋದ್ರಿಂದ ನಿಮಗೆ ಇದು ಅತ್ಯಾಚಾರ ಆರೋಪ ಅಂತಕ್ಕಂಥದ್ದಾಗುತ್ತೆ ಇಲ್ಲಿ ತನಕದ ರೀತಿನೇ ಬೇರೆ ಇತ್ತು ಇನ್ ಮುಂದಕ್ಕೆ ಅದು ಇನ್ನಷ್ಟು ಸಿವಿಯಾರಿಟಿಯನ್ನ ಈ ಪ್ರಕರಣ ಪಡ್ಕೊಳ್ತಾ ಹೋಗ್ತಾ ಇದೆ ಮತ್ತೊಂದ್ ಕಡೆ ರೇವಣ್ಣ ಅವರ ಜಾಮೀನು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರ ಇವತ್ತು ಹನ್ನೊಂದು ಮೂವತ್ತಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ ಬಟ್ ನನ್ನ ಕೊಲೀಗ್ಸ್ ಎಲ್ಲ ಹೇಳ್ತಾ ಇರೋದ್ರ ಪ್ರಕಾರ ಒಂದು ಕಡೆ ಇದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಆಗಿದೆ ಅದೇ ದೂರಿನಲ್ಲಿ ಎರಡನೇದು ಕೆ ಆರ್ ನಗರದಲ್ಲಿ ಒಂದು ದೂರು ದಾಖಲಾಗಿದೆ ಕಿಡ್ನ್ಯಾಪ್ ಪ್ರಕರಣ ರೇವಣ್ಣ ವಿರುದ್ಧ ಇದೆಲ್ಲವನ್ನು ನೋಡಿದಾಗ ನಿರೀಕ್ಷಣಾ ಜಾಮೀನು ಸಿಗ್ತಕ್ಕಂಥದ್ದು ಸ್ವಲ್ಪ ಈ ಪ್ರಕರಣದಲ್ಲಿ ಕಷ್ಟ ಅಂತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ ಗೊತ್ತಿಲ್ಲ ಮತ್ತೊಂದು ಕಡೆ ಈಗ ಲುಕ್ಔಟ್ ನೋಟಿಸ್ ಆಗಿದೆ ಒಂದು ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಈ ಕೇಸ್ ಕೂಡ ದಾಖಲಾಗಿರೋದ್ರಿಂದ ಅವ್ರನ್ನ ಆದಷ್ಟು ಬೇಗ ವಿದೇಶದಿಂದ ಕರೆಸಬೇಕು ಅಂತಕ್ಕಂಥ ಚಿಂತನೆ ಎಸ್ ಐ ಟಿ ಅವ್ರದ್ದು ಕೂಡ ಇದೆ ಪ್ರಾಬಬ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಅದೇ ಆ ವಿಚಾರಣೆ ಬರಬೇಕಾದ್ರೆ ಪ್ರಾಬಬ್ಲಿ ಜಡ್ಜ್ ಒಂದು ಅಬ್ಸರ್ವೇಷನ್ ಮಾಡ್ಬೋದು ಅನ್ಸುತ್ತೆ ನೀವು ನಿರೀಕ್ಷಣಾ ಜಾಮೀನು ಹಾಕೊಂಡಿದ್ದೀರಾ ಬಟ್ ವಿಚಾರಣೆಗೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಇದು ಬಹಳ ಮುಖ್ಯವಾಗುತ್ತೆ ಯಾವಾಗಲೂ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಇವತ್ತು ಖಂಡಿತವಾಗಿ ಜಡ್ಜ್ ಈ ಪ್ರಶ್ನೆಯನ್ನ ಕೇಳೇ ಕೇಳ್ತಾರೆ ನಿರೀಕ್ಷಣಾ ಜಾಮೀನ್ಗೆ ಅಪ್ಲೈ ಮಾಡ್ಕೊಂಡಿದೀರಾ ನೋಟಿಸ್ ಸಿಕ್ಕಿದೆ ಮೀಡಿಯಾ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ರೇವಣ್ಣ ಅವರು ನಾವು ನೋಟಿಸ್ ಬಂದಿದೆ ಅಂತ ಅಷ್ಟು ಬಂದಿದ್ರು ಕೂಡ ನೀವು ಇನ್ನೂ ವಿಚಾರಣೆಗೆ ಯಾಕೆ ಹಾಜರಾಗಿಲ್ಲ ವಿಚಾರಣೆಗೆ ಹಾಜರಾಗ್ಬಿಟ್ಟು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡ್ರೆ ಅದಕ್ಕೆ ವೆಯ್ಟೇಜ್ ಜಾಸ್ತಿ ಇರುತ್ತೆ ಯಾವಾಗಲೂ ಕೂಡ ಇವ್ರು ಹೋಗಿಲ್ಲದೆ ಇರತಕ್ಕಂಥದ್ದು ಒಂದು ತಪ್ಪು ದೊಡ್ಡ ತಪ್ಪು ಪ್ರಜ್ವಲ್ ರೇವಣ್ಣ ಅಂತೂ ದೇಶದಲ್ಲಿಲ್ಲ ಹಾಗ ಅಟೆಂಡ್ ಮಾಡೋಕ್ಕಾಗಿಲ್ಲ ಬಟ್ ರೇವಣ್ಣ ಇದ್ರಲ್ಲ ರೇವಣ್ಣ ಇದ್ದೂ ಕೂಡ ಯಾಕೆ ನೀವು ವಿಚಾರಣೆಗೆ ಹಾಜರಾಗಿಲ್ಲ ಅಂತಕ್ಕಂಥದ್ದು ಕೇಳ್ತಾರೆ ನಿರೀಕ್ಷಣಾ ಜಾಮೀನು ಸಿಗಲಿ ಸಿಗದಿರಲಿ ಒಂದ್ ಅನ್ಕೊಂಡಿರ್ಬೋದು ನಮ್ಗೆ ನಿರೀಕ್ಷಣಾ ಜಾಮೀನು ಸಿಕ್ಬಿಟ್ರೆ ನಾವು ವಿಚಾರಣೆಗೆ ಹಾಜರಾಗಂಗಿಲ್ಲ ಅಂತ ಅನ್ನೋ ನಿರೀಕ್ಷಣಾ ಜಾಮೀನ್ ಸಿಗಲಿ ಸಿಗದೆ ಇರಲಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗಲೇಬೇಕು ಯಾವಾಗ ವಿಚಾರಣೆಯಿಂದ ಇವರು ತಪ್ಪಿಸ್ಕೋಬಹುದು ಅಂತಂದ್ರೆ ಆ ಇಡೀ ಎಫ್ ಐ ಆರ್ ರದ್ದತಿಗೆ ಇವರು ಅರ್ಜಿ ಹಾಕೋಬೇಕು ಕೋರ್ಟ್ ಏನಾದರೂ ಎಫ್ ಐ ಆರ್ ಅನ್ನ ರದ್ದು ಮಾಡಿಬಿಟ್ರೆ ಆಗ ಯಾವ ವಿಚಾರಣೆನೂ ಇರಲ್ಲ ಬಟ್ ಈ ಪ್ರಕರಣ ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದ ಖಂಡಿತವಾಗಿ ಆ ರೀತಿ ಮಾಡೋದಕ್ಕೆ ಬರಲ್ಲ ಹಾಗಾಗಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಈಗ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಿದ್ದಾರೆ ಮುಂದಾಗಿದ್ದರೂ ಕೂಡ ಇವತ್ತು ನಿರೀಕ್ಷಣಾ ಜಾಮೀನು ಒಂದು ಕಡೆ ಆಮೇಲೆ ಇಲ್ಲೇ ಒಂದು ಹಿಂಟ್ ಸಿಕ್ಕಿಬಿಡುತ್ತೆ ಒಂದು ವೇಳೆ ಏನಾದರೂ ರೇವಣ್ಣಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರೆ ಮುಂದೇನು ಸಿಗದಿದ್ದರೆ ಮುಂದೇನು ಅಂತಕ್ಕಂಥ ಪ್ರಶ್ನೆ ಇದ್ದೇ ಇದೆ ಸೊ ಹಾಗಾಗಿ ಇದು ಒಂದು ಕಡೆ ತನಿಖೆಯ ವಿಚಾರ ಕಾನೂನಾತ್ಮಕವಾಗಿ ಮತ್ತೊಂದು ಕಡೆ ರಾಜಕೀಯ ಕೆಸರೇರ್ ಚಾಟಕ್ಕೆ ಇದು ಕಾರಣ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ವಿ ಅದರಲ್ಲೂ ಎಸ್ಪೆಷಲಿ ಕುಮಾರಸ್ವಾಮಿ ಫ್ಯಾಮಿಲಿ ಅಥವಾ ವಿತ್ ಡಿ ಕೆ ಬ್ರದರ್ಸ್ ಬಟ್ ಡಿ ಕೆ ಶಿವಕುಮಾರ್ ಅವರ ಸ್ಟೋರಿ ಒಂದು ನೋಡ್ತಾ ಇದ್ವಿ ನಾವು ಅವ್ರೇನೋ ಕಾನೂನಾತ್ಮಕ ಹೋರಾಟ ಮಾಡ್ತಾರೆ ಅಂತ ರಮೇಶ್ ಅವರು ಹಿಂದೆ ಮಹಾನಾಯಕ ಅಂತ ಹೇಳ್ಬಿಟ್ಟು ಅವಾಗ್ಲೂ ಹೇಳಿದ್ರು ಇವರು ಕೇಸ್ ಆಗ್ತೀನಿ ಅಂತ ಬಟ್ ಹಾಕಿರ್ಲಿಲ್ಲ ಈಗ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಆರೋಪ ಮಾಡೋದು ಮಾಡ್ಬಿಟ್ಟಿದ್ದಾರೆ ಈ ಪೆನ್ ಡ್ರೈವ್ ಹಂಚಿಕೆನಲ್ಲಿ ನೇರವಾಗಿ ಡಿ ಕೆ ಬ್ರದರ್ಸ್ ಪಾತ್ರ ಇದೆ ಅಂತಕ್ಕಂಥದ್ದು ಸೊ ಸುಖಾ ಸುಮ್ನೆ ನಾವ್ಯಾಕೆ ಅನಿಸ್ಕೋಬೇಕು ಅಂತ ಮಾನನಷ್ಟ ಮೊಕದ್ದಮೆಯನ್ನು ಹೂಡಬಹುದು ಹೂಡದೇನೂ ಇರಬಹುದು ಇದರ ನಡುವೆ ಒಂದು ಸಂದಿಗ್ಧತೆ ಎರಡು ಪಕ್ಷಗಳಿಗೇನಂತಂದ್ರೆ ಜೆ ಡಿ ಎಸ್ ಮತ್ತು ಬಿಜೆಪಿಗೆ ಬಿಜೆಪಿ ಮೇಲೆ ವಿನಾಕಾರಣ ಆರೋಪ ಬರ್ತಾ ಇದೆ ಈಗ ನಿನ್ನೆ ಶಿವಮೊಗ್ಗದಲ್ಲಿ ರಾಹುಲ್ ಗಾಂಧಿ ನೇರವಾಗಿ ದಾಳಿ ಮಾಡಿದ್ರು ಪ್ರಧಾನಮಂತ್ರಿಗಳ ಮೇಲೆ ದಾಳಿ ಮಾಡಿದ್ರು ಕರೆಕ್ಟ್ ಸೊ ನಮ್ಮ ಮೈತ್ರಿಯನ್ನ ಮಾಡಿಕೊಂಡು ಬಿಜೆಪಿ ಯಾಕೆ ಪಾಪ ಈ ರೀತಿ ತೊಂದರೆಯನ್ನು ಅನುಭವಿಸ್ಬೇಕು ಅಂತ ದೇವೇಗೌಡರಿಗೂ ಅನಿಸಿದೆ ಅದಕ್ಕೋಸ್ಕರನೇ ಇಲ್ಲ ಸುದೀರ್ಘ ಮೀಟಿಂಗ್ ಆಗಿದ್ದು ಆ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ಏನೇ ರಾಜಕೀಯ ಹೇಳಿಕೆಗಳು ಬಂದರೂ ನಾವೇ ಎದುರಿಸೋಣ ಬಿ ಜೆ ಪಿ ಅವರು ಕಷ್ಟಪಡೋದು ಬೇಡ ಅಂತ ಬಟ್ ಆದರೆ ಗೊತ್ತಾಗ್ಬಿಟ್ಟಿದೆ ಕಾಂಗ್ರೆಸ್ನವ್ರಿಗೆ ನಾವು ಇನ್ನು ಮುಂದೆ ಜೆ ಡಿ ಎಸ್ ಅಂದು ಏನೂ ಪ್ರಯೋಜನ ಇಲ್ಲ ಯಾಕಂದ್ರೆ ಜೆ ಡಿ ಎಸ್ ಪ್ರಭಾವ ಇರತಕ್ಕಂಥ ಕಡೆಯೆಲ್ಲ ಎಲೆಕ್ಷನ್ ಮುಗ್ದೋಗಿದೆ ಇನ್ನೇನಿದ್ರು ಆ ಕಡೆ ಇರೋದು ಅಲ್ಲಿ ಮತ್ತೆ ಇದನ್ನ ದೇಶಾದ್ಯಂತ ಚರ್ಚೆ ಆಗಬೇಕು ದೇಶಾದ್ಯಂತ ಬಿಜೆಪಿಗೆ ಹೊಡ್ತಾ ಬೀಳ್ಬೇಕು ಅನ್ನೋ ಲೆಕ್ಕದಲ್ಲಿ ಅವರು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತಕ್ಕಂಥದನ್ನ ನೋಡೋಣ